ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸನ್ಸ್ ಕಿಚನ್ ಇವತ್ತಿನ ರೆಸಿಪಿ ಬಂತು ಉಣ್ಸ್ ಹುಣಸೆಕಾಯಿಯ ಗೊಜ್ಜು ಅಥವಾ ಹುಣಸೆ ತೊಕ್ಕು ಅಂತ ಕೂಡ ಹೇಳ್ತಾರೆ ಇದನ್ನು ತುಂಬಾ ರುಚಿಕರವಾದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡ್ತಾ ಹೋಗೋಣ ಮೊದಲನೇದಾಗಿ ಹುಣಸೆಕಾಯಿ ಈ ಥರ ಕಟ್ ಮಾಡಿಟ್ಕೋಬೇಕು ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಬೇಕಾದಷ್ಟು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹುಣಸೆಕಾಯಿ ಹುಳಿ ಇರುತ್ತೆ ಹಾಗಾಗಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದೆರಡು ಟೇಬಲ್ ಸ್ಪೂನಷ್ಟು ಜೀರಿಗೆ ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಅರಶಿನ ಸಾಸಿವೆ ಎಣ್ಣೆ ಮತ್ತು ಸ್ವಲ್ಪ ಕರಿಬೇವು ಇದಿಷ್ಟು ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸ್ ತುಂಬ ಕಮ್ಮಿನೇ ಇಂಗ್ರೀಡಿಯಂಟ್ಸ್ ಅಂತಲೂ ಹೇಳ್ಬೋದು ಮೊದಲನೇದಾಗಿ ಹುಣ್ಸೆಕಾಯಿನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಯಾಕಂದರೆ ಮೇಲುಗಡೆ ನೋಡಿದ್ರೆ ಬ್ರೌನ್ 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 ಥರ ಇರುತ್ತಲ್ಲ ಅದೆಲ್ಲ ಕ್ಲೀನಾಗಿ ವಾಶ್ ಆಗಿ ನೋಡಿ ಈಗ ಹಸ್ರಿಗೆ ಕಾಣಿಸ್ತಿದೆಯಲ್ಲ ಈ ಥರ ಆಗಬೇಕು ಇದಾದ ನಂತರ ನೀವು ಇದನ್ನು ಈಗ ಹೊಡ್ಕೊತಾ ಹೋದರೆ ಫುಲ್ಲು ನಾರು ಸಿಗ್ತಾ ಹೋಗುತ್ತೆ ನಿಮಗೆ ಆ ನಾರೆಲ್ಲ ನೀವು ಕಂಪ್ಲೀಟಾಗಿ ತೆಗಿಬೇಕು ನವೆಂಬರ್ ಅನ್ನೋದು ಆ್ಯಕ್ಚುಲಿ ಒಂದು ಒಳ್ಳೆ ಸೀಸನ್ನು ಹುಣ್ಸೆಕಾಯಿ ಸಿಗೋಕ್ಕೆ ಹಾಗಾಗಿ ಈ ಸೀಸನಲ್ಲೇ ನೀವು ಮಾಡಿಟ್ಕೊಂಡ್ರೆ ಒಂದು ವರ್ಷದವರೆಗೂ ಇದನ್ನು ನೀವು ಸ್ಟೋರ್ ಮಾಡ್ಬೋದು ಈ ಚಟ್ನಿ ಒಂದು ಚೂರು ಹಾಳಾಗಲ್ಲ ಹಾಗಾಗಿ ಈ ಟೈಮಲ್ಲಿ ಇರುತ್ತೆ ರೆಸಿಪಿನ ಟ್ರೈ ಮಾಡಿ ಜೊತೆಗೆ ನೋಡಿ ಈ ಥರ ಕಂಪ್ಲೀಟಾಗಿ ನೀವು ಪೂರ್ತಿ ನಾರನ್ನ ತೆಕ್ಕೊಂಬಿಡಿ ಅದರಲ್ಲಿ ನಾರನ್ನ ಒಂದೊಂದರಲ್ಲೂ ಹೀಗೆ ಬಿಡಿಸಿ ಈ ಥರ ಚಿಕ್ಕ ಚಿಕ್ಕ ಪೀಸಸ್ಗಳ್ನಾಗಿ ಅದನ್ನು ಕೈಯಲ್ಲೇ ಕಟ್ ಮಾಡ್ಕೊತ ಇಟ್ಕೊಳ್ಳಿ ಅಥವಾ ಚಾಕುಲಿ ಕೂಡ ನೀವು ಕಟ್ ಮಾಡಿ ಸೈಡಲ್ಲಿರುವಂಥ ನಾರನ್ನ ತೆಗೆದು ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಫಸ್ಟ್ ಹೀಗೆ ವಾಶ್ ಮಾಡಿ ಅದನ್ನು ಪೀಸ್ ಪೀಸಾಗಿ ಕಟ್ ಮಾಡಿಕೊಂಡು ನಾರೆಲ್ಲ ತೆಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಅದಾದ ನಂತರ ಒಂದು ಫ್ರೈಯಿಂಗ್ ಪ್ಯಾನಿಗೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಒಳ್ಳೆ ಅರೋಮ ಬರೋರ್ಗೆ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಅದನ್ನು ತೆಗೆದು ಒಳಕಲ್ಲಿಗೆ ಹಾಕ್ಕೊಂಡು ಇದನ್ನು ಫಸ್ಟು ಸಲ ಜೀರಿಗೆನ ಮಾತ್ರನೇ ಕುಟ್ಟಿ ಪುಡಿ ಮಾಡ್ಕೊಂಬಿಡಿ ಈಗ ಜೀರಿಗೆ ಆದಂಥ ಸಮಯದಲ್ಲಿ ನೋಡಿ ಇವಾಗ ಇದು ಪೌಡರ್ ಆಗಿದೆ ಚೆನ್ನಾಗಿ ಈ ಪೌಡರ್ ಆದಂಥ ಒಂದು ಟೈಮಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ನೀವೆಷ್ಟು ಬೇಕಾದರೂ ಬೆಳ್ಳುಳ್ಳಿನ ಹಾಕೋಬೋದು ಇವತ್ತೊಂದು ಹದಿನೈದು ಹತ್ರ ಹತ್ರ ಹದಿನೈದು ಇದೆ ಇದರಲ್ಲಿ ಹದಿನೈದಷ್ಟು ಬೆಳ್ಳುಳ್ಳಿ ಹೆಸ್ಲುಗಳನ್ನ ಆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಒಂದು ಸಲ ಇದನ್ನು ಕೂಡ ಕ್ಲೀನಾಗಿ ಜಚ್ಕೊಬಿಡಿ ಅದಾದ ನಂತರ ಇದಕ್ಕೆ ಒಂದು ಸ್ಪೂನ್ ಅಥವಾ ಒನ್ ಆ್ಯಂಡ್ ಹಾಫ್ ಅಷ್ಟು ಅರಶಿನ ಒಂದೊಳ್ಳೆ ಕಲರಿಗೋಸ್ಕರ ಸೊ ಅದನ್ನು ಕೂಡ ಹಾಕ್ಕೊಂಡು ಇದ್ರ ಜೊತೆಗೇ ಮಿಕ್ಸ್ ಒಂದು ಸಲ ನೀವು ಪುಡಿ ಮಾಡ್ಕೋಬೋದು ಅದಾದ ನಂತರ ನೀವು ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿ ಹುಣಸೆಕಾಯಿ ಯಾವಾಗಲೂ ಉಳಿ ಇರುತ್ತೆ ಹಾಗಾಗಿ ಜಾಸ್ತಿ ಖಾರ ಬೇಕಾಗುತ್ತೆ ಸೊ ಹಸಿಮೆಣ್ಸಿನ್ಕಾಯಿನ ಜಾಸ್ತಿಯಾಗಿ ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸಿಲಿ ಮಾಡೋವಂಥವ್ರು ಇದನ್ನೆಲ್ಲ ಕ್ಲೀನಾಗಿ ಪಲ್ಸ್ ಆಗಿ ಒಂದೊಂದು ಸಲ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಂಡು ತೆಗೆದು ಮತ್ತು ಹುಣ್ಸೆಕಾಯಿನ ಹಾಕಿ ಅದನ್ನು ಕೂಡ ಒಂದೊಂದು ಸಲ ಪಲ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಒನ್ ಅಥವಾ ಟೂ ಸ್ಪೀಡಲ್ಲಿಟ್ಟು ಗ್ರೈಂಡ್ ಹೋಗ್ಬೇಡಿ ಅದು ಗ್ರೈಂಡ್ ಆಗೋದು ಇಲ್ಲ ಮಿಕ್ಸಿ ಕೂಡ ಹಾಳಾಗುತ್ತೆ ಸೊ ಇದನ್ನು ಪಲ್ಸ್ ಮೂಮೆಂಟಲ್ಲೇ ಮಾಡ್ಕೋಬೇಕು ಒಳ್ಕಲ್ಲಾದರೆ ಆ ಒಂದು ಪ್ರೊಸೀಜರ್ ಕೂಡ ಎಲ್ಲ ಈಸಿಯಾಗಿ ಮಾಡ್ಕೊಬಿಡ್ಬೋದು ಈಗ ನಾವು ಹುಣಸೆಕಾಯಿನ ಪೀಸ್ ಮಾಡಿಟ್ಕೊಂಡಿದ್ವಲ್ವ ನಾರೆಲ್ಲ ತೆಗೆದು ಅದನ್ನು ಕೂಡ ಜಜ್ಜಿ ಆಚೆನೆ ಒಂದೊಂದು ಸಲ ಜಜ್ಜಿ ಬಿಟ್ಟು ಒಳಗಡೆ ಹಾಕ್ಕೊಂಡ್ರೆ ರುಬ್ತಾಯಿದ್ದಾರೆ ಸೊ ನೋಡಿ ಈ ಥರ ಇದನ್ನು ಕ್ಲೀನಾಗಿ ಜಜ್ಜಿಬಿಟ್ಟು ಇಟ್ಕೊಂಡ್ರೆ ಆಮೇಲೆ ಒಳಗಡೆ ಹಾಕಿ ಒಂದೇ ಸಲ ಇದನ್ನು ರುಬ್ಕೊತಾ ಹೋಗ್ಬೋದು ತುಂಬಾ ರುಚಿಯಾಗಿರುತ್ತೆ ಜ್ವರ ಬಂದಿರೋರಿಗಂತೂ ಜ್ವರ ಎಲ್ಲ ಇದ್ದಾಗ ಶೀತ ಇದ್ದಾಗ ಬಾಯೆಲ್ಲ ಒಂಥರ ಕಹಿ ಕಹಿ ಅನ್ನಿಸ್ತಿರುತ್ತೆ ಸೊ ಆ ಟೈಮಲ್ಲಿ ಏನಾದರೂ ಹುಳಿಯಾಗಿ ಉಪ್ಪಾಗಿ ಹುಳಿ ಉಪ್ಪು ಖಾರಕ್ಕೆಲ್ಲ ಮಿಕ್ಸ್ ಆಗಿರೋ ಥರ ಏನಾದರೂ ನಾಲ್ಗೆಗೆ ರುಚಿ ಹತ್ತದ ಬೇಕು ಅನ್ನೋರಿಗೆ ಇದಂತೂ ಸಕ್ಕತ್ತಾಗಿರುತ್ತೆ ಈಗ ನೋಡಿ ಒಂದು ಸ್ವಲ್ಪ ರುಬ್ಬಿದ್ದಾರೆ ತರಿ ತರಿಯಾಗಿ ರುಬ್ಬಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು ರುಬ್ಬಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಸೊ ನೋಡಿದ್ರಲ್ಲ ಈ ಥರ ನುಣ್ಣಗಾಗಂಗೆ ರುಬ್ಬಬೇಕು ನೋಡಿ ಕಲ್ಲಲ್ಲಿ ಅದಕ್ಕೂ ಏನು ಸಕ್ಕತ್ತಾಗಿದೆ ನೋಡೋಕೆ ತುಂಬಾ ಚೆನ್ನಾಗಿದೆ ಕಲರ್ ಕೂಡ ಸಖತ್ತಾಗಿ ಬಂದಿದೆ ತುಂಬಾ ಸೂಪರ್ ಆದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈಗ ಇದನ್ನು ಒಂದು ಕಪ್ಪಿಗೆ ತಕ್ಕೊಂಡು ಬಿಡೋಣ ನೋಡಿ ಇವಾಗ ನಮ್ಮ ಹುಣಸೆಕಾಯಿಯ ಚಟ್ನಿ ರೆಡಿಯಾಗಿದೆ ಇದನ್ನು ಒಂದು ಕಪ್ಪಿಗೆ ತಕ್ಕೊಂಡು ಬಿಡೋಣ ದೋಸೆ ಚಪಾತಿ ಬಿಸಿ ಅನ್ನ ಎಲ್ಲದಕ್ಕೂ ಒಂದು ಒಳ್ಳೆಯ ಕಾಂಬಿನೇಷನ್ ಇದು ಸಕ್ಕತ್ತಾಗಿರುತ್ತೆ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೋಬೇಕು ಒಂದು ಮೂರು ನಾಲ್ಕು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಈಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಇದು ಜಸ್ಟ್ ಒಗ್ಗರಣೆ ಇನ್ನೂ ಸ್ವಲ್ಪ ಟೇಸ್ಟ್ ಆ್ಯಡ್ ಮಾಡೋಕ್ಕೆ ಮತ್ತು ಇನ್ನೂ ಸ್ವಲ್ಪ ದಿನ ಚೆನ್ನಾಗಿರೋದಕ್ಕೋಸ್ಕರ ಈಗ ಸಾಸಿವೆ ಹಾಕ್ಕೊಂಡು ಸಾಸಿವೆ ಹಿಡಿದ ನಂತರ ಇದಕ್ಕೆ ಕರ್ಬೇವನ ಹಾಕ್ಕೊಂಬಿಡೋಣ ಕರ್ಬೇವು ಅಷ್ಟೇ ಚೆನ್ನಾಗಿ ಫ್ರೈ ಆಗಲಿ ಕ್ರಿಸ್ಪಿ ಆಗೋ ಥರ ಅದಾದ ನಂತರ ನಾವು ರುಬ್ಬಿರೋ ಅಂಥ ಹುಣ್ಸೆಕಾಯಿ ಗೊಜ್ಜನ್ನ ಅದಕ್ಕೆ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇದು ಹಾರದ ಮೇಲೆ ಒಂದು ಬಾಕ್ಸಿಗೆ ಹಾಕಿ ನೀವು ಇದನ್ನು ಸ್ಟೋರ್ ಮಾಡಿಕೊಂಡ್ರೆ ಹತ್ರ ಹತ್ರ ಒಂದು ವರ್ಷದ ವರೆಗೂ ನೀವು ಇದನ್ನು ಸ್ಟೋರ್ ಮಾಡ್ಕೊಬೋದು ಒಂದು ಚೂರು ಹಾಳಾಗಲ್ಲ ಹಾಗಾಗಿ ಇದನ್ನು ಕ್ಲೀನಾಗಿ ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿಕೊಂಡು ಅದಾದ ನಂತರ ಇಟ್ಟು ಸ್ಟೋರ್ ಮಾಡ್ಕೊಳ್ಳಿ ಕ್ಲೀನಾಗಿ ಮೇಲೆ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಹೀರ್ಕೊಂಡಿದ್ದಕ್ಕೂ ಇನ್ನೂ ಕಲರ್ ಚೇಂಜ್ ಆಯಿತು ಇನ್ನೂ ಒಂಥರ ಒದಗ್ದಂಗೆ ಆಗಿದೆ ತುಂಬಾ ಆಗಿದೆ ಕಲರೇ ನೋಡೋಕ್ಕೆ ಟೇಸ್ಟ್ ಕೂಡ ಆಗೇ ಥರ ತುಂಬ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಮರೀದೇ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋಸ್ಗಳನ್ನ ಇನ್ನೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಸಬ್ಸ್ಕ್ರೈಬ್ ಹೇಳಿ ಇದೇ ಥರ ನನ್ನ ವೀಡಿಯೋಸಿಗೆ ಸಪೋರ್ಟ್ ಮಾಡ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ